ಮಹರ್ಷಿ ವಾಲ್ಮೀಕಿ ಜಯಂತ್ಯುತ್ಸವದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಪ್ರಸನ್ನಾನಂದ ಸ್ವಾಮೀಜಿಯವರಿಗೆ ನಮಸ್ಕರಿಸಿ ಈ ಜಯಂತ್ಯುತ್ಸವದಲ್ಲಿ ಭಾಗವಹಿಸಿರ್ತಕ್ಕಂಥ ಸಹಕಾರ ಸಚಿವರಾದಂಥ ಶ್ರೀ ರಾಜಣ್ಣ ಅವರೇ, ಲೋಕೋಪಯೋಗಿ ಸಚಿವರಾದಂಥ ಶ್ರೀ ಸತೀಶ್ ಜಾರಕಿಹೊಳಿ ಅವರೇ, ಪರಿಶಿಷ್ಟ ಪಂಗಡ ಮತ್ತು ಕ್ರೀಡಾ ಸಚಿವರಾದಂಥ ಶ್ರೀ ನಾಗೇಂದ್ರ ಅವರೇ, ಮಾಜಿ ಲೋಕಸಭಾ ಸದಸ್ಯರಾದಂಥ ಶ್ರೀ ಉಗ್ರಪ್ಪನವರೇ, ಚಂದ್ರಪ್ಪನವರೇ, ಮಾಜಿ ಸಚಿವರಾದಂಥ ಶ್ರೀ ಆಂಜನೇಯ ಅವರೇ, ಓದು ಇರೋರು ಮಾತ್ರ ಹೇಳಬೇಕು, ಓದೋರಿಗೆಲ್ಲ ಯಾಕೆ. ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾದಂಥ ಗೋವಿಂದರಾಜವರು, ಗಣೇಶ ಅವರು, ಶಾಸಕರಾದಂಥ ಗಣೇಶ ಅವರು, ಬಂಡಾರಿಯವರು, ಮೇಲ್ಮನೆಯ ಸದಸ್ಯರು ಬಂಡಾರಿಯವರು, ಇನ್ನೊಬ್ಬರು ಮೇಲ್ಮನೆ ಸದಸ್ಯರಾದಂಥ ಶ್ರೀ ಯಾದವ್ ಅವರ, ಯಾದವ್ ಸಾಕ್ ನಾಗರಾಜ್ ಯಾದವ್, ಅವರೇ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಅಧಿಕಾರಿ ಸ್ನೇಹಿತರೆ, ಕೇಳಿಸ್ತಾ ಇಲ್ವಾ? ಕೇಳಿಸ್ತಾ ಇದೆಯಲ್ಲಮ್ಮ. ಕೇಳಿಸ್ತಾ ಇಲ್ವಾ? ಇವತ್ತು ಸರ್ಕಾರ ಎರಡ್ 2023 ಸಾಲಿನ ಆದಿಕವಿ ಮಹರ್ಷಿ ವಾಲ್ಮೀಕಿಯವರ ಜಯಂತ್ಯುತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ. ನಾನು ಮೊದಲಿಗೆ ಈ ನಾಡಿನ ಸಮಸ್ತ ಜನತೆಗೆ ಮಹರ್ಷಿ ವಾಲ್ಮೀಕಿ ಜಯಂತ್ಯುತ್ಸವದ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ. ಈ ವರ್ಷದ ವಾಲ್ಮೀಕಿ ಜಯಂತ್ಯುತ್ಸವದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಸಾಧಕರಿಗೆ, ಸುಮಾರು 8 ಜನ ಸಾಧಕರಿಗೆ ಮಹರ್ಷಿ ವಾಲ್ಮೀಕಿ ಪ್ರಶಸ್ತಿಯನ್ನು ಪ್ರದಾನ ಮಾಡಿದ್ದೇವೆ. ಅವರೆಲ್ಲರಿಗೂ ಕೂಡ ಸರ್ಕಾರದ ವತಿಯಿಂದ, ನನ್ನ ವತಿಯಿಂದ, ನಾಡಿನ 7 ಕೋಟಿ ಕನ್ನಡಿಗರ ವತಿಯಿಂದ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇವೆ. ಅವರು ಇತರರಿಗೆ ಸ್ಫೂರ್ತಿಯಾಗಲಿ, ಎಲ್ಲರೂ ಕೂಡ ಅವರಂತೆ
ಜೀವನದಲ್ಲಿ ಸಾಧನೆ ಮಾಡತಕ್ಕಂತ ಪ್ರಯತ್ನವನ್ನು ಮಾಡಲಿ. ಅವರ ಜೀವನದ ದಾರಿ, ಅವರ ಸಾಧನೆ ಎಲ್ಲರಿಗೂ ಕೂಡ ದಾರಿ ದೀಪವಾಗಲಿ ಅಂತೇಳಿ ಆಶಿಸಿ, ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೆ ಆಯುಸ್ಸು ಆರೋಗ್ಯ ಕೊಡಲಿ, ಜೊತೆಗೆ ಈ ಪ್ರಶಸ್ತಿಗಳಿಂದ ಉತ್ತೇಜಿತರಾಗಿ ಇನ್ನಷ್ಟು ಸಮಾಜಕ್ಕೆ ಸೇವೆಯನ್ನು ಮಾಡಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಬಹಳ ದಿನಗಳ ಬೇಡಿಕೆಯಾದಂಥ, ಬಹಳ ದಿನಗಳಿಂದ ಬೇಡಿಕೆ ಇತ್ತು, ಸುಮಾರು 20 ವರ್ಷಗಳಿಗೂ ಹೆಚ್ಚು ಕಾಲದಿಂದ ಬೇಡಿಕೆ ಇತ್ತು ಪರಿಶಿಷ್ಟ ಜಾತಿ ವರ್ಗದವರಿಂದ. ಅದನ್ನು ಸರ್ಕಾರ ಇವತ್ತು ತೀರ್ಮಾನ ಮಾಡಿ ಪರಿಶಿಷ್ಟ ಜಾತಿಗಳಿಗೆ, ಆ ವರ್ಗಗಳ ಇಲಾಖೆಗೆ ಇಲ್ಲಿವರೆಗೆ ಪ್ರತ್ಯೇಕ ಸಚಿವಾಲಯ ಇರಲಿಲ್ಲ. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳು ಒಟ್ಟಿಗೆ ಇದ್ದವು. ಅದನ್ನು ಬೇರ್ಪಡಿಸಿ ಪರಿಶಿಷ್ಟ ಜಾತಿ ಅಲ್ಲ ವರ್ಗಗಳ ಪರಿಶಿಷ್ಟ ವರ್ಗಗಳ ಇಲಾಖೆಗೇ ಒಂದು ಪ್ರತ್ಯೇಕ ಸಚಿವಾಲಯವನ್ನು ಮಾಡಿ ಇಟ್ ಈಸ್ ಗೋಯಿಂಗ್ ಟು ಬಿ ನ್ಯೂ ಸೆಕ್ರೆಟರಿಯೇಟ್ ಫಾರ್ ಶೆಡ್ಯೂಲ್ಡ್ ಟ್ರೈಬ್ ಪೀಪಲ್. ಪ್ರತ್ಯೇಕ ಸಚಿವಾಲಯ ಮಾಡಿರೋದ್ರಿಂದ ಆ ಜನರ ಅಭಿವೃದ್ಧಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ನಿಮಗೆಲ್ಲ ಗೊತ್ತಿದೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳಿಗೆ 2013ರಲ್ಲಿ ಆಂಜನೇಯ ಇಲ್ಲಿ ಕೂತಿದ್ದರು, ಸಮಾಜ ಕಲ್ಯಾಣ ಸಚಿವರಾಗಿದ್ದರು. ಆಗ ಒಂದು ಕಾಯ್ದೆಯನ್ನು ಮಾಡಿದೆ, SCP TSP, ಹಣ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಖರ್ಚಾಗಬೇಕು. ಅಲ್ಲಿವರೆಗೆ ಇರಲಿಲ್ಲ. ನಾವು ಹಿಂದೆ ಸರ್ಕಾರದಲ್ಲಿದ್ದಾಗ ಬೆಳಗಾವಿ ಅಧಿವೇಶನದಲ್ಲಿ ಆಂಜನೇಯ ಅವರು ಒಂದು ಕಾನೂನನ್ನು ತಗೊಂಡು ಅದನ್ನು ಪಾಸ್ ಮಾಡಿ ಅಲ್ಲಿಂದ ಈಚೆಗೆ ಪರಿಶಿಷ್ಟ ಜಾತಿಗಳು ಪರಿಶಿಷ್ಟ ವರ್ಗದವರ ಕಲ್ಯಾಣಕ್ಕೆ ಅವರ ಜಾತಿ ಸಂಖ್ಯೆಗೆ ಅನುಗುಣವಾಗಿ ಹಣ ಖರ್ಚು ಮಾಡತಕ್ಕಂಥ ತೀರ್ಮಾನವನ್ನು ಮಾಡಿದ್ದು ನಮ್ಮ ಸರ್ಕಾರ ಅಂತಕ್ಕಂಥದ್ದನ್ನು ತಿಳಿಸಲಿಕ್ಕೆ ಬರುತ್ತೆ. ಅದಾದಮೇಲೆ SCP TSP ಹೆಚ್ಚು ಹಣ ಖರ್ಚು ಮಾಡಲಿಕ್ಕೆ ಸಾಧ್ಯ. ಹಿಂದೆ 6,000-7,000 ಇತ್ತು SCP TSP ಹಣ. ಅದಾದಮೇಲೆ ನಾನು ಅಧಿಕಾರ ಬಿಡುವಾಗ 30,000 ಕೋಟಿ SCP TSP ಆಯಿತು. ಈ ವರ್ಷ ಎಷ್ಟು? 34,000 ಕೋಟಿನ. ಈ ವರ್ಷ ನಾನು ಮಂಡಿಸಿದಂಥ ಬಜೆಟ್ನಲ್ಲಿ ಹಿಂದಿನ ಸರ್ಕಾರದವರು 30,000 ಕೋಟಿ ಅವರು ಹೆಚ್ಚು ಮಾಡಲೇ ಇಲ್ಲ. 25,000 ಕೋಟಿ, 26,000 ಕೋಟಿ ಅಂತ ಮಾಡಿದ್ವಿ. ನಾನು ಬಜೆಟ್ ಮಂಡಿಸಿದ ಮೇಲೆ 34,000 ಕೋಟಿ ರೂಪಾಯಿಗಳಾಯಿತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಅನುದಾನ. ಬಹುಶಃ ನಮ್ಮದೇ ಸರ್ಕಾರ ಇದ್ದಿದ್ರೆ 5 ವರ್ಷ ತೊಂದರೆ ಆಯಿತು. ಕುಮಾರಸ್ವಾಮಿಯವರು, ಯಡಿಯೂರಪ್ಪನವರು, ಬಸವರಾಜ ಬೊಮ್ಮಾಯಿಯವರು ಇವ್ರ ಕಾಲದಲ್ಲಿ ಹೆಚ್ಚಾಗಲಿಲ್ಲ.
ಯಾಕೆಂದರೆ ಜನಸಂಖ್ಯೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು 17.1% ಇದೆ. ಪರಿಶಿಷ್ಟ ವರ್ಗದವ್ರದ್ದು ಸುಮಾರು 7% ಇದೆ. ಒಟ್ಟು 24.1% 11ನೇ ಜನಗಣತಿ ಪ್ರಕಾರ, 2011ನೇ ಜನಗಣತಿ ಪ್ರಕಾರ ಈಗ ಜಾಸ್ತಿ ಇರ್ಬೋದು. 2011ರ ಪ್ರಕಾರ 24.1% ಇದೆ. ಆ ಜನಸಂಖ್ಯೆಗೆ ಅನುಗುಣವಾಗಿ ಹಣ ಖರ್ಚು ಮಾಡಬೇಕು ಅಂತೇಳಿ ಹಣನ ತೆಗೆದಿಟ್ಟು ಬರೀ ಪರಿಶಿಷ್ಟ ಜಾತಿಯವರಿಗೆ ಪರಿಶಿಷ್ಟ ವರ್ಗದವರಿಗೆ ಖರ್ಚು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಕಾನೂನು ಮಾಡಿ ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯ ಮೊದಲನೇ ಸ್ಥಾನದಲ್ಲಿ ನಿಲ್ತದೆ ಅಂತಕ್ಕಂಥದ್ದು ಇದು ನಮ್ಮ ಸರ್ಕಾರ ಮಾಡಿದ್ದು. ಮುಂದಿರುವ ಅದನ್ನು ಮುಂದುವರಿಸತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತದೆ. ಯಾವುದೇ ಸರ್ಕಾರ ಬಂದರೆ ಈ ಕಾನೂನನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ನೀವು ಬಹಳ ಸ್ಪಷ್ಟವಾಗಿ ತಿಳ್ಕೋಬೇಕು. ಕಾನೂನನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಈ ಕಾನೂನು ಮಾಡಿದ ಮೇಲೆ 5 ವರ್ಷದಲ್ಲಿ 2013ರಿಂದ 2018ರವರೆಗೆ 88,000 ಕೋಟಿ ರೂಪಾಯಿಗಳನ್ನು ಖರ್ಚು ಅವ್ರು ಖರ್ಚು ಮಾಡಿದ್ದು ಕೇವಲ 22,000 ಕೋಟಿ 5 ವರ್ಷದಲ್ಲಿ 22,000 ಕೋಟಿ ನಾವು ಖರ್ಚು ಮಾಡಿದ್ದು 88,000 ಕೋಟಿ ಇದನ್ನ ಏನೋ ಬಹಳ ನಿಮಗೆ ಬಹಳ ದೊಡ್ಡ ಸಹಾಯ ಮಾಡಿಬಿಟ್ಟಿದ್ದೀವಿ ಅಂತ ಹೇಳ್ತಾ ಇಲ್ಲ. ರಾಜ್ಯಾಂಗಬದ್ಧವಾಗಿ ನೀವು ಇದಕ್ಕೆ ಅರ್ಹರು. ಸಂವಿಧಾನ ಹೇಳ್ತದೆ ಜನಸಂಖ್ಯೆಗೆ ಅನುಗುಣವಾಗಿ ಜಾತಿಗೆ ಅನುಗುಣವಾಗಿ ನಾವು ಅಭಿವೃದ್ಧಿ ಹಣದಲ್ಲಿ ಖರ್ಚು ಮಾಡಬೇಕು ಅಂತ ಹೇಳ್ತದೆ. ಅದರ ಪ್ರಕಾರ ಮಾಡಿದ್ದೀವಿ. ಇದನ್ನು ಹಿಂದಿನ ಸರ್ಕಾರದವರು ಮಾಡಿರಲಿಲ್ಲ, ನಮ್ಮ ಸರ್ಕಾರ ಮಾಡಿದೆ. ಅದರಿಂದ ನಾನು ಎಲ್ಲನೂ ಹೇಳಕ್ಕೆ ಹೋಗೋದಿಲ್ಲ. ಬೇರೆಯವರೆಲ್ಲ ಹೇಳ್ತಾರೆ ಬೇರೆ ಮಂತ್ರಿಗಳು. ನಾನು ಉಡುಪಿಗೆ ಹೋಗಬೇಕಾಗಿರೋದ್ರಿಂದ ಮೊದಲೇ ನಾನೇ ಒಂದು 2 ನಿಮಿಷ ಮಾತಾಡಿ ಹೋಗ್ತೀನಿ ಅಂತ ಹೇಳಿದ್ದೆ. ಹಾಗಾಗಿ ಇವತ್ತು ಇಡೀ ರಾಜ್ಯ ಸಂಭ್ರಮದಿಂದ ಸರ್ಕಾರದ ವತಿಯಿಂದ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಮಹರ್ಷಿ ವಾಲ್ಮೀಕಿ ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಮತ್ತೊಮ್ಮೆ ರಾಜ್ಯದ ಜನರಿಗೆ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಕೋರಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಅರಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.